ಇವತ್ತಿನ ಮುಂದಿನ ಸುದ್ದಿ ಮಳೆ ಸುದ್ದಿ. ಒಂದು ರೀತಿ ಗುಡ್ ನ್ಯೂಸ್, ಎಲ್ಲ ಕಡೆ ಮಳೆ ಶುರುವಾಗ್ತಾ ಇದೆ. ಜುಲೈ ಮೊದಲನೇ ವಾರದಲ್ಲಿ ಇನ್ನು 4-5 ದಿನ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಈ ನಡುವೆ ಮಹಾರಾಷ್ಟ್ರದ ಕೊಯ್ನಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಅದರ ಕಾರಣ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಈಗ ರಾಜಾಪುರ ಬ್ಯಾರೇಜ್ ಏನಿತ್ತು ಆ ಬ್ಯಾರೇಜಿಂದ ಕರ್ನಾಟಕಕ್ಕೆ ಮತ್ತೆ ನೀರನ್ನು ಬಿಡಲಾಗಿದೆ. ಗುಡ್ ನ್ಯೂಸ್, ರಾಜಾಪುರ ಬ್ಯಾರೇಜಿಂದ 4,200 ಕ್ಯೂಸೆಕ್ ನೀರನ್ನು ಕೃಷ್ಣಾ ನದಿಗೆ ರಿಲೀಸ್ ಮಾಡಲಾಗಿದೆ. ಸದ್ಯ ಅಥಣಿ ತಾಲೂಕಿನ ದಾರೂರ ಸೇತುವೆಗೂವರೆಗೂ ನೀರು ತಲುಪಿದೆ. ಮೊನ್ನೆಯಷ್ಟೇ ಮಹಾರಾಷ್ಟ್ರ ಸರ್ಕಾರ ರಾಜಾಪುರ ಬ್ಯಾರೇಜ್ನ 1,500 ಕ್ಯೂಸೆಕ್ ನೀರು ಬಿಡುಗಡೆಯನ್ನು ಮಾಡಲಾಗಿತ್ತು. ನಿನ್ನೆಯಷ್ಟೇ ಕುಡುಚಿ ಉಗಾರ ಸೇತುವೆವರೆಗೆ ನೀರು ತಲುಪಿತ್ತು. ಸದ್ಯ ಮಹಾರಾಷ್ಟ್ರದಲ್ಲಿ ಉತ್ತಮ ಮಳೆ ಆಗ್ತಾಯಿರೋದ್ರಿಂದ 4,200 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಿದ್ದು ಈ ಭಾಗದ ಜನರಲ್ಲಿಗೆ ಒಂದು ರೀತಿ ಖುಷಿಗೆ ಕಾರಣ ಆಗಿದೆ. ಮಹಾರಾಷ್ಟ್ರದ ರಾಜಾಪುರ ಬ್ಯಾರೇಜ್ನ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಪಟ್ಟಣದ ಬಳಿ ಇರ್ತಕ್ಕಂಥ ರಾಮ್ಪುರ ವ್ಯಾಪ್ತಿಯಲ್ಲಿ ಕೃಷ್ಣಾ ನದಿಗೆ ಈಗ ನೀರು ಹರಿದು ಬರ್ತಾ ಇದೆ. ಇಷ್ಟು ದಿನ ನೀರಿಲ್ಲದೆ ಕೃಷ್ಣಾ ಜನ ಕೃಷ್ಣಾ ನದಿ ಬರಡು ಭೂಮಿ ಅಂತಾಗಿತ್ತು. ನದಿಯಲ್ಲಿ ನೀರಿಲ್ಲದೆ ಜಾನುವಾರು ಕೃಷಿಗೆ ಸಮಸ್ಯೆ ಆಗಿತ್ತು. ಇದೇ ವೇಳೆ ನೀರು ಕೂಡ ಹರಿದು ಬರ್ತಾ ಇರೋದಿಲ್ಲ, ಜನ ಸಂಕಷ್ಟದಿಂದ ಪಾರಾಗಿ ಖುಷಿಯನ್ನು ಹಂಚ್ಕೊಳ್ತಾ ಇದ್ದಾರೆ. ಇತ್ತೀಚೆಗಷ್ಟೇ CM ಸಿದ್ದರಾಮಯ್ಯವರು ಕೂಡ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ನೀರಿನ ಅಗತ್ಯವಿದೆ, ಹೀಗಾಗಿ RTMC ನೀರು ಕೊಡಿ ಅಂತ ಮಹಾರಾಷ್ಟ್ರ CM ಏಕನಾಥ್ ಶಿಂದೆಗೆ ಪತ್ರ ಬರೆದಿದ್ದರು. ಮತ್ತೊಂದು ಕಡೆ ಇದು ಬೆಳಗಾವಿ ಬಾಗಲಕೋಟೆ ವಿಜಯಪುರ ಕಥೆ ಆದರೆ ಮತ್ತೊಂದು ಕಡೆ ಈಗ ಜುಲೈ ಮೊದಲನೇ ವಾರ ಮುಂಗಾರು ಚುರುಕುಗೊಳ್ತಾ ಇದೆ ಕರ್ನಾಟಕದಲ್ಲಿ. ಇನ್ನೂ 5 ದಿನ ರಾಜ್ಯದಲ್ಲಿ ಭಾರಿ ಮಳೆ ಆಗಬಹುದು ಅಂತ ಒಂದು ಮುನ್ಸೂಚನೆ ಕೊಡಲಾಗಿದೆ. ಕರ್ನಾಟಕದ ಕರಾವಳಿ, ಮಲೆನಾಡು ಮತ್ತು ದಕ್ಷಿಣ ಒಳನಾಡು ಭಾಗದಲ್ಲಿ ಹೆಚ್ಚು ಮಳೆ ಆಗಬಹುದು. ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಸೋಮವಾರ ಈಗಾಗಲೇ ಕೆಲವು ಕಡೆ ಬೆಂಗಳೂರು ಕೂಡ ಮಳೆ ಆಗ್ತಿದೆ. ರಾಜ್ಯದ ಹಲವೆಡೆ ಮಳೆ ಆಗಿರ್ತಕ್ಕಂಥ ವರದಿ ಆಗಿದೆ. ಸೊ ಒಟ್ಟಿನಲ್ಲಿ ಮಳೆ ಆಗ್ತಾ ಇದೆ, ಮಳೆ ಆಗಬೇಕು. ಗುಡ್ ನ್ಯೂಸ್, ಫಸ್ಟ್ ಡ್ಯಾಮ್ಸ್ ಎಲ್ಲ ತುಂಬಬೇಕು. ಕಬಿನಿಗೂ ಕೂಡ ಸ್ವಲ್ಪ ನೀರು ಬಂದಿದೆ ಕೇರಳದಲ್ಲಿ ಮಳೆ ಆಗ್ತಿರೋದ್ರಿಂದ, ಹಾಗಾಗಿ ಡ್ಯಾಮ್ಗಳಿಗೆ ನೀರು ಹರಿದು ಬರ್ತಾ ಇದೆ. ಬೇಗ ಡ್ಯಾಮ್ ತುಂಬಿದ್ರೆ ರೈತರು ನೆಮ್ಮದಿಯಾಗಿರ್ತಾರೆ. ಸೊ ಬರೀ ರೈತರೇ ಅಲ್ಲ, ಎಲ್ರಿಗೂ ಕೂಡ ಕುಡಿಯೋ ನೀರು ಆಗಿರ್ಬೋದು, ಬೇರೆ ಬೇರೆ ಎಲ್ಲದಕ್ಕೂ ಕೂಡ ನೀರು ಲಭ್ಯ ಆಗುತ್ತೆ. ಮಳೆ ಆಗಲಿ ಮಳೆ ಬರ್ತಿರೋದು ಖುಷಿ ವಿಚಾರ. ಯಸ್, ಇನ್ನು ಮತ್ತೊಂದು ಸುದ್ದಿ.